समुदाय के 2A मीसलाती विचार के संबंध पट्टंते बेळगावियल्लि सीएं बोमायिगे यत्नाळ एच्चरिकेयन्न कोट्टिद्दारे। हिंदिन सीएं यडियूरप्प हाली सीएं बसवराज बोमायि पंचमसाली समुदाय के 2A मीसलाती विचार के संबंध पट्टंते बेळगावियल्लि सीएं बोम्मायिगे यत्नाळ एच्चरिकेयन्न कोट्टरु। हिंदिन सीएं यडियूरप्प हागे हाली सीएं बोम्मायि इब्बरू मुख्यमंत्रिगळु विधानसौधदल्लि आश्वासनेयन्न नीडिद्दारे। ಹಿಂದಿನವರು ಕೊಡಲಾರದ್ದಕ್ಕೆ ಹೋದ್ರು, ಈಗ ಬಂದವರಿಗೆ ಹೇಳ್ತೀನಿ, ನೀವು ಕೊಡದಿದ್ರೆ ನೀವು ಕೂಡ ಹೋಗ್ತೀರಿ ಅಂತ ಹೇಳಿದ್ದೇನೆ ನಾನು ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಹೇಳ್ತೇನೆ। ಸರಿಯಾದ ಹಾದಿಯಲ್ಲಿ ಇರಬೇಕಾದ್ರೆ ಹರಿಹರ ಕಡೆ ಹೋಗೋದು ಬಿಡ್ರಿ, ಆದರೂ ಗಪ್ಚುಪ್ಪು ಒಮ್ಮೊಮ್ಮೆ ಹೋಗ್ತಾರೆ, ಎಲ್ಲರನ್ನೂ ಸಮಾಧಾನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್। ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಳಗಾವಿಯಲ್ಲಿ ಸಿಎಂ ಬೊಮ್ಮಾಯಿಗೆ ಯತ್ನಾಳ್ ಎಚ್ಚರಿಕೆಯನ್ನು ಕೊಟ್ಟಿರೋದು, ಹಿಂದೆ ಇದ್ದಂತಹ ಸಿಎಂ ಯಡಿಯೂರಪ್ಪ ಹಾಗೆ ಈಗಿರುವಂತಹ ಹಾಲಿ ಸಿಎಂ ಬೊಮ್ಮಾಯಿ ಇಬ್ಬರು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಆಶ್ವಾಸನೆಯನ್ನು ನೀಡಿದ್ದಾರೆ ಅಂತ ಹೇಳಿದರು। ಹಾಗಾದ್ರೆ ಮತ್ತೆ ಏನೇನು ಹೇಳಿದ್ರು ನೀವೇ ನೋಡಿ। ಬೊಮ್ಮಾಯಿಯವರು ಕಿವಿ ಹೇಳಕತ್ತಿ ಕೊಡಬೇಡ ಮೀಸಲಾತಿ ಕೊಡಬೇಡ, ಅದನ್ನ ಬೊಮ್ಮಾಯಿಗೆ ಕಿವಿ ಹೇಳೇನಿ, ನೀವು ಒಂದ್ ವೇಳೆ ಅವನ ಮಾತು ಕೇಳಿದ್ರೆ ನೀವು ಮನೆಗೆ ಹೋಗ್ತಿರತ್ತೆ, ಅದು ಇಲ್ಲ ಗೌಡ್ರೆ ನಿಮ್ಗೆ ಕೊಡ್ತೀನಿ, ಅವನ ಲಫಂಗ ಅವನ ನಡೆಸ್ಯಾನ ಅವನ ಗೆಟ್ ಇಡಬೇಕು ಅತ್ತೆ ಇಟ್ಟೀನಿ, ನೀವೇನು ತಿರು ಕೆಲಸವಲ್ಲ ಅವರು ಹೇಳ್ತಾರೆ, ಅದು ಕಿವಿ ಹೇಳ್ಯಾರ ಅದು ಯಾರಿಗೂ ಹೇಳಬಾರ್ರಿ, ನೀವು ಹೇಳಬಾರ್ರಿ ಯಾರಿಗೂ, ಅದಕ್ಕೆ ಒಳ್ಳೆಯ ದಿನ ಬರ್ತದ, ರಾಮದುರ್ಗದಾಗಿನ ಜನ ಒಕ್ಕಟ್ಟಾಗ್ರಿ, ಎಲ್ಲ ಸಮಾಜದೊಡ ವಿಶ್ವಾಸದಿಂದಿರ್ರಿ, ಯಾರಿಗೆ ಚಾನ್ಸ್ ಆಗ್ತದೋ ಅದು ನಾಮಂತ್ರಿಯನ್ನ ರಾಜ್ಯಾಧ್ಯಕ್ಷರು ಅಲ್ಲ ನನ್ನ ದೊಡ್ಡ ಲೀಡರ್ ಅಲ್ಲ, ಒಂದು ಕಾಲಕ್ಕೆ ನನಗೆ ಆಗೈತಿ ಅಲ್ಲ, ಈಗಿಲ್ಲ ಈಗ ಎಲ್ಲೆಲ್ಲ ಭಾಳ ದೊಡ್ಡ ದೊಡ್ಡ ಲೀಡರ್ಗಳು ಬಂದಾರೆ, ಈಗ ಅದು ಇಟ್ಟು ಮಾತ್ರ ಹೇಳ್ತೀನಿ, ಹೊರಗಿನವ್ರನ್ನ ಮಾತ್ರ ಬರೆಸ್ಕೊಳ್ಬೇಡಿ, ಇಲ್ಲಿ ಇಲ್ಲಿ ಬಂದು ಬಂದು ಸಭಾ ಮಾಡ್ಯಾರ್ತಾರೆ ನಾನು ಕೇಳೀನಿ, ಇಲ್ಲೇ ಯಾರನ್ನ ಒಬ್ಬರು ಹಾಕಿ ನೀವು ಯಾರು ಜಗಳ ಆಡಬೇಡ್ರಿ, ಅಭ್ಯರ್ಥಿಗಳೆಲ್ಲ ಇಲ್ಲಿ ಮುಂದೆ ಕೊಡ್ತಾರೆ, ಅಭ್ಯರ್ಥಿಗಳೇ ಕಾಣಿಸ್ತಾರೆ ಎಲ್ಲರೂ, ಯಾಕಂದ್ರೆ ಮೂರ್ ನಾಲ್ಕು ಮಂದಿ ಹೋಗಿರನ್ನ ಹಾಂ ಗೋಣಾಡ್ತಾರ ನೋಡ್ರಿ, ನೀವು ಯಾರಿಗೆ ಸಿಕ್ಕರು ಎಲ್ಲರ ಕೂಡಿ ಸಮಾಜದ ಎಲ್ಲ ಸಮಾಜ ತಗೊಂಡು ತಾಳ ಮತ ಸಮಾಜನು ದೊಡ್ಡ ಸಮಾಜದ ಎಲ್ಲ ಅವ್ರದ್ದು ವಿಶ್ವಾಸ ನಿಮ್ ತಮ್ಮದು ವಿಶ್ವಾಸ ತಗೊಂಡು ಒಟ್ಟ ಒಂದಂತರ ತಿಳ್ಕೋರಿ, ರಾಜಕಾರಣದಾಗ ಯಾರು ಅಲ್ಲಿ ಇಲ್ಲಿ ಹಾಳಾಗ್ಬಾರ್ದು, ಈ ರಾಜಕಾರಣದಾಗ ಭಾಳ ಮಂದಿ ಕಳ್ಳರು ಬರ್ತಾರೆ, ನಿಮ್ಮ ಟಿಕೆಟ್ ಕೊಡಿಸ್ತೀವಿ, ದಿಲ್ಲಿ ಕರ್ಕೊಂಡು ಹೋಗ್ತೀವಿ, ಸೋನಿಯಾ ಗಾಂಧಿಗೆ ಭೇಟಿ ಮಾಡಿಸ್ತೀವಿ, ಹಾಂ ನಡ್ಡಾವ್ರನ್ನ ಭೇಟಿ ಮಾಡಿಸ್ತೀವಿ, ನಮಗೂ ನಮ್ಮಂತರಿಗೆ ಮಾಡ್ತಾರೆ, ಅವರು ದಿಲ್ಲಿ ಒಂದಿಟ್ಟು ಬಂದು ಬಂದಿರು ನಾನು ಬಲ್ಲಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ, 2.5 ಸಾವಿರ ಕೋಟಿ ರೂಪಾಯಿ ಸಜ್ಜೆ ಮಾಡಿ ಯತ್ನಾಳ್ ಯಾವ ರೀತಿ ಮಾತಾಡಿದ್ರು ಅಂತ ನೀವು ಕೂಡ ಕೇಳಿಸ್ಕೊಂಡ್ರಿ। ಏನು ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಈ ರೀತಿ ಮಾತನಾಡಿದ್ದಾರೆ। ಬೆಳಗಾವಿಯಲ್ಲಿ ಸಿಎಂ ಬೊಮ್ಮಾಯಿಗೆ ಯತ್ನಾಳ್ ಎಚ್ಚರಿಕೆಯನ್ನು ಕೂಡ ಕೊಟ್ಟರು। ಹಿಂದಿನ ಸಿಎಂ ಆಗಿದ್ದಂತಹ ಯಡಿಯೂರಪ್ಪ ಹಾಗೆ ಹಾಲಿ ಸಿಎಂ ಈಗಿರುವಂತಹ ಸಿಎಂ ಬಸವರಾಜ ಬೊಮ್ಮಾಯಿ ಇಬ್ಬರೂ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಆಶ್ವಾಸನೆ ನೀಡಿದರು, ಹಿಂದಿನವರು ಕೊಡಲಾರದಕ್ಕೆ ಹೋದರು, ಈಗ ಬಂದವರಿಗೆ ಕೂಡ ನಾನು ಹೇಳ್ತೀನಿ, ನೀವು ಕೊಡದಿದ್ರೆ ನೀವು ಕೂಡ ಹೋಗ್ತೀರಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಬಸವರಾಜ ಬೊಮ್ಮಾಯಿ ಅವರಿಗೆ। ಹಾಗೆ ಸರಿಯಾದ ಹಾದಿಯಲ್ಲಿ ಇರಬೇಕಾದ್ರೆ ಹರಿಹರ ಕಡೆ ಹೋಗೋದು ನೀವು ಮೊದಲು ಬಿಡ್ರಿ, ಆದರೂ ಕೂಡ ಗಪ್ಚುಪ್ ಒಮ್ಮೊಮ್ಮೆ ಹೋಗ್ತಾ ಇರ್ತೀರಿ, ಎಲ್ಲರನ್ನೂ ಸಮಾಧಾನ ಮಾಡೋಕ್ಕೆ ಆಗೋದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದರು।